ಈಗ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಿರುವಂತಹ ಅಬ್ದುಲ್ ಅವರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್, ಬೀಯಿಂಗ್ ಎ ವೈಲ್ಡ್ ಲೈಫ್ ಫೋಟೋಗ್ರಾಫರ್, ನಿಮಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಈ ಹುಲಿ ಉಗುರು ಮತ್ತೆ ಅದು ಹೇಗೆ ಪತ್ತೆ ಆಗುತ್ತೆ, ಇಂಥ ಪ್ರಕರಣಗಳಲ್ಲಿ ಏನಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳ್ತೀರಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು? ಸರ್, ಜನರಲಿ ಹೇಳ್ಬೇಕು ಅಂತಂದ್ರೆ, ಈಗ ಮೊದಲು ಪೋಚಿಂಗ್ ನಡೀತಿತ್ತು. ಸೊ ಅವಾಗೆಲ್ಲ ಟೈಗರ್ಸ್ ಡೆತ್ ಆದ್ಮೇಲೆ ಜನಗಳು ಏನ್ ಮಾಡ್ತಿದ್ರು ಅಂತಂದ್ರೆ, ಅವರು ಒಂದು ಫಾಲ್ಸ್ ಪ್ರಾಮಿಸ್ ಮಾಡಿ ಬೇರೆಯವ್ರ ಹತ್ರ, ಅಂದ್ರೆ ಈಗ ಟೈಗರ್ಸ್ ಎಲ್ಲ ಏನ್ ಮಾಡ್ತಿದ್ರು ಅಂತಂದ್ರೆ, ಟೈಗರ್ ಟೆಸ್ಟಿಕಲ್ ಇಂದ ಹ್ಯೂಮನ್ಸ್ಗೆ ತುಂಬಾ ಹೆಲ್ತಿ ಆಗಿರುತ್ತೆ, ತಿಂದ್ರೆ ಅದನ್ನ ಆ ಉಗುರು ಹಾಕಂಡ್ರೆ ಕತ್ ಮೇಲೆ, ಆಮೇಲೆ ಕೈಯಲ್ಲಿ ಬಾಡಿಯಲ್ಲಿ ಟಚ್ ಆದ್ರೆ ನಮ್ಗೆ ಹುಲಿ ತರ ಒಂದು ಏನೋ ಪವರ್ ಬರುತ್ತೆ ಅಂತ ಮೂಢನಂಬಿಕೆಗಳೆಲ್ಲ ಸುಮಾರಿದ್ವು. ಆದ್ರೆ ಅದೆಲ್ಲ ತಪ್ಪು, ಅದೆಲ್ಲ ಏನು ಇಲ್ವೇ ಇಲ್ಲ. ಅದರಿಂದ ಬರೀ ಪ್ರಾಣಿಗಳ ನಷ್ಟ ಆಗ್ತಿದೆ ಹೊರತು ಇನ್ನೇನು ಬೆನಿಫಿಟ್ ಆಗ್ತಿಲ್ಲ. ಸೊ ಇದು ಇಂಥ ಕೆಲಸ ಎಲ್ಲ ಮಾಡಿದ್ರೆ ಬರೀ ಪ್ಲಾಸ್ಟಿಕ್, ಬರೀ ಏನಂದ್ರೆ ಬುಕ್ಸ್ ಗಳಲ್ಲಿ ಮಾತ್ರ ಏನೋ ಪ್ರಾಣಿಗಳನ್ನ ನೋಡ್ಬೋದು, ಹೊತ್ತು ಕಾಡಲ್ಲಿ ನಿಮ್ ಪ್ರಾಣಿಗಳೇ ಸಿಗಲ್ಲ. ಹೌದು, ಹಿಂಗೆಲ್ಲ ಮಾಡಬಾರ್ದು. ಏನಕ್ಕೆ ಎಂಟರ್ಟೈನ್ ಮಾಡ್ತಿದಾರೆ ಗೊತ್ತಿಲ್ಲ. ಅದೆಲ್ಲ ಮೂಡ ನಂಬಿಕೆ ಸರ್, ಅಷ್ಟೇನೆ. ಅದು ಅನಿಮಲ್ಸ್ ಹತ್ತಿದ್ ಉಗುರ್ನ ಹಾಕೊಳ್ಳೋದು, ಆಮೇಲೆ ಚಿಪ್ ಬಂದಿದ್ದು ಚಿಪ್ಗಳನ್ನ ಇಟ್ಕೊಳ್ಳೋದು, ಆಮೇಲೆ ಪೂಜೆ ಮಾಡೋದಕ್ಕೋಸ್ಕರ ಸ್ಪಾಟೆಡ್ ಡಿಯರ್ ಸ್ಕಿನ್ ನ ಇಟ್ಕೊಂಡು ಪೂಜೆ ಮಾಡಿದ್ರೆ ದೇವ್ರು ನಮ್ಗೆ ವರ ಕೊಡ್ತಾನೆ ಅನ್ನೋ ಒಂದು ಮೂಢನಂಬಿಕೆ. ಸೊ ಸುಮಾರು ಈ ತರ ಮೂಢನಂಬಿಕೆಗಳಿಂದಾನೇ ಅರ್ಧ ವೈಲ್ಡ್ ಲೈಫ್ ನಷ್ಟ ಆಗ್ತಿದೆ. ಅದಕ್ಕೇನೆ ಪಾಪ್ಯುಲೇಷನ್ ಎಲ್ಲ ಡಿಕ್ರೀಸ್ ಆಗ್ತಿದೆ. ಈ ತರ ಎಲ್ಲ ಆಗ್ಬಾರ್ದು. ಸರ್, ನೀವು ಹೆಚ್ಚು ವೈಲ್ಡ್ ಲೈಫ್ ನಲ್ಲೇ ಇರ್ತೀರಾ, ನಿಮ್ಮ ಸಮಯ ಕಳಿತೀರಾ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಿರೋದ್ರಿಂದ? ಹೌದು, ಈ ಹುಲಿ ಉಗುರಿರಬಹುದು ಅಥವಾ ನೀವು ಹೇಳಿದಾಗೆ ಇತರೆ ಪ್ರಾಣಿಗಳ ಈ ರೀತಿಯಾದಂತಹ ಯಾವುದೇ ದೇಹದ ಭಾಗಗಳಿರಬಹುದು, ನನಗೆ ಕಾಡಲ್ಲಿ ಸಿಗೋದಕ್ಕೆ ಪತ್ತೆ ಆಗೋದಕ್ಕೆ ಸಾಧ್ಯ ಇದೆಯಾ ಅಥವಾ ಬೇಟಾಡಿ ಕೊಂದಾಗ ಮಾತ್ರ ಇಂಥದ್ ಸಿಗೋದಕ್ಕೆ ಸಾಧ್ಯನಾ? ಸರ್ ಎರಡು ರೀತಿಯಿಂದ. ಒಂದು, ನ್ಯಾಚುರಲ್ ಡೆತ್ ಆದಾಗ, ಆಕಸ್ಮಿಕವಾಗಿ ಸತ್ತಾಗ, ಅದು ಏನಾದ್ರೂ ಜನಗಳು ಒಳಗಡೆ ಹೋಗಿ, ಈಗ ಯಾರೋ ಒಬ್ರು ಅನ್ನೋನ್ ಪರ್ಸನ್ ಒಳಗಡೆ ಹೋಗಿ ಅದರಿಂದ ತಗೊಂಡ್ರೆ ಬರಬಹುದು. ಇಲ್ಲ ಅಂತ ಅಂದ್ರೆ ನಿಮ್ಗೆ ಪೋಚಿಂಗ್ ಮಾಡಿನೆ ಸಿಗೋದು ಸರ್, ಇಲ್ಲಾಂದ್ರೆ ಸಿಗಕ್ ಚಾನ್ಸೇ ಇಲ್ಲ. ಓಕೆ, ಅಷ್ಟು ದೊಡ್ಡ ಕಾಡಲ್ಲಿ ಹುಲಿ ಸಿಗದೆ ತುಂಬಾ ಕಷ್ಟ. ಹುಲಿ ಉಗುರಿ ಎಲ್ಲಿ ಸಿಗುತ್ತೆ ಸರ್? ಅಂದ್ರೆ ಒಂದು ಪ್ರಾಣಿ ಸತ್ತ ನಂತರ ಮಾತ್ರ ಅದರ ಈ ದೇಹದ ಭಾಗಗಳು ಮನುಷ್ಯರಿಗೆ ಸಿಗೋದಕ್ಕೆ ಸಾಧ್ಯ ಅಲ್ವಾ? 100% ಸರ್. ಇಲ್ಲಾಂದ್ರೆ ಸಾಯಿಸಿದ್ರೆ, ಸಾಯಿಸಿ ಎತ್ಕೋಬಹುದು, ಇಲ್ಲಾಂದ್ರೆ ಸತ್ತೋಗಿರೋದನ್ನ ಎತ್ಕೋಬಹುದು. ಅದ್ ಬಿಟ್ಟು ಕಾಡೊಳಗಡೆ ಸುಮ್ನೆ ಹೋದ್ವಿ, ಹುಲಿ ಉಗುರು ಸಿಕ್ತು, ಅದೆಲ್ಲ ಸುಳ್ಳು ಸರ್. ಓಕೆ, ಸೊ ಈಗ ನೀವು ಈ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಿ ಅಲ್ಲಿ ಹೆಚ್ಚು ಸಮಯ ಕಳೆಯುವಾಗ ಇಂಥದ್ದು ಯಾವ್ದಾದ್ರು ನೋಡಿದ್ದೀರಾ, ಲೈಕ್ ಪ್ರಾಣಿಗಳು ತಾವಾಗೆ ಸತ್ತು ಬಿದ್ದಿದ್ದಂಥದ್ದು ಅಥವಾ ಅದನ್ನ ಆ ಕಳೆ ಬರಹದಲ್ಲೇನಾದ್ರೂ ಕಳ್ಳತನ ಮಾಡ್ಕೊಂಡು ಹೋದವರು ಅಥವಾ ಇದಕ್ಕಾಗಿ ಬೇಟೆ ಆಡೋದಕ್ಕೆ ಕಣ್ತಪ್ಪಿಸಿ ಕಾಡಕ್ಕೆ ಬರೋರು ಇಂಥದ್ದೆಲ್ಲ ಸುಮಾರು ನ್ಯೂಸ್ಗಳು ಕೇಳಿದೀವಿ ಸರ್. ಅಂದ್ರೆ ಕೇಳಿದೀವಿ ಈ ತರ ಟೈಗರ್ ಸತ್ತಾಗ ಸುಮಾರು ಕೇಸ್ಗಳನ್ನ ನಾವು ನೋಡಿದೀವಿ. ಬಟ್ ಯಾವ ಕಾಡೊಳಗಡೆ ಹೋಗಿ ನೇಲ್ ಸಿಕ್ಕಿರೋದು, ಆಮೇಲೆ ಅದ್ರ ಚರ್ಮ ಸಿಕ್ಕಿರೋದು, ಅದೆಲ್ಲ ನಮ್ಗೆ ಇಲ್ಲಿ ಗಂಟನು ಕೇಳಿಲ್ಲ. ಎಲ್ಲ ಸತ್ತಾದ್ಮೇಲೆ, ಇಲ್ಲ ಅಂದ್ರೆ ಪೋಚಿಂಗ್, ಪೋಚಿಂಗ್ ಅಲ್ಲಿ ಸಿಗಾಕಂಡ್ರೆ ಮಾತ್ರ ಪೋಚ್ ಆದ್ಮೇಲೆ, ಆಮೇಲೆ ಸತ್ತಾಗ ಏನಾದ್ರೂ ಸಿಕ್ಕಿದ್ರೆ ಅದನ್ನ ಕಳ್ಕೊಂಡು ಬಂದು ಆತರ ಒಂದು ನ್ಯೂಸ್ ಕೇಳಿದೀವಿ ಅಷ್ಟೇ, ನಾವು ಕಣ್ಣಾರೇ ನೋಡಿಲ್ಲ. ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.